ಶಾಸ್ತ್ರ ಅನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಸಹ ತಿಳಿದುಕೊಂಡಂತ ಸಮಾಜ. ಆದ್ರೆ ನಾವು ಮಲಗುದು ಮಾತ್ರ ಸ್ವಲ್ಪ ಜಾಸ್ತಿ. ನಾವು ನಿದ್ದೆಯಲ್ಲಿ ಇರ್ತೇವೆ, ನಿದ್ದೆಯಲ್ಲಿದ್ದವರನ್ನ ಎಚ್ಚರ ಮಾಡುವಂತ ಕೆಲಸ ಭಾಷೆಗೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾನೋ ಅನ್ನುವಂತ ಮನಸ್ಥಿತಿ ನನಗೆ ಬರ್ತದೆ. ಒಂದು ಕೆಲವು ಸರಿ ಎನಿಸ್ತದೆ, ಅವನನ್ನ ಪಾರ್ಲಿಮೆಂಟ್ ಒಳಗೆ ಹಾಕಿ ಎರಡು ಕೆಪ್ಪದಂಡ ಇಟ್ಟಿದ್ರೆ ಒಳ್ಳೇದಾಗ್ತಿತ್ತು, ಅಸಾಲ್ಟ್ ಕೇಸ್ ಹಾಕ್ಬಾರ್ದು. ಎರಡು ಹಿಂದೂಗಳನ್ನ ಎಚ್ಚರಿಸುವಂತ ಸಮಯ ಈಗ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್ ಗಾಂಧಿ ಈ ಕೆಲಸವನ್ನ, ಈ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮಗದು ಅಭ್ಯಾಸ ಆಗಿ ಗಾಂಧಿ ಗಾಂಧಿ ಬರ್ತದೆ. ಚೌಟ್ರ ಹೇಳಿದ್ರಾಗ ಯಾವ ಗಾಂಧಿ ಅಂತ ನಮಗೆ ಗೊತ್ತಿಲ್ಲ ಅಂತ. ಈ ರಾಹುಲ್ ಅನ್ನುವಂತ ವ್ಯಕ್ತಿ ಎಲ್ಲರಿಗೂ ಸಹ, ಪ್ರಧಾನಮಂತ್ರಿಗಳನ್ನ ಹಿಡಿದು ಎಲ್ಲರಿಗೂ ಸಹ ಅವ ಇವ ನಾನು ನೀನು ಅನ್ನುವಂಥ ಏಕವಚನಲ್ಲೇ ಮಾಡುವಂತ ಮಾತಾಡುವಂತ ವ್ಯವಸ್ಥೆ ಇವನ ಕಲ್ಚರಲ್ಲೇ ಇದೆ. ಹಾಗಾಗಿ ನಮ್ಗೆ ಹಿರಿಯರು ಹೇಳಿಕೊಟ್ಟಂತ ಇವನನ್ನ ಅವರು ಇವರು ಅಂತ ಹೇಳಬೇಕಾದ ಅವಶ್ಯಕತೆ ಖಂಡಿತ ಇರಲಿಕ್ಕಿಲ್ಲ. ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ. ಆ ಮಾತಾಡ್ಲಿಕ್ಕೆ ಹೇಗೆ ಧೈರ್ಯ ಬಂತ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲೋ ಒಂದ್ ಕಡೆ ಅವನಿಗೆ ಹಿಂದೂಗಳ ಬಗ್ಗೆ ಏನ್ ಮಾತಾಡಿದ್ರೆ ಸಹ ಇವ್ರು ಕೇಳ್ತಾರೆ, ಏನ್ ಮಾತಾಡಿದ್ರೆ ಸಹ ಇವರನ್ನ ಜಾತಿ ಜಾತಿ ಅಂತ ಹೇಳಿ ಇವರನ್ನ ವಿಭಜನೆ ಮಾಡಿ ಓಟನ್ನ ತೆಗೆದುಕೊಳ್ಬಹುದು ಅನ್ನುವಂತ ಧೈರ್ಯ ಎಲ್ಲೋ ಅವನ ಮನಸ್ಸಿನಲ್ಲಿ ಇರಬಹುದು. ಹಿಂದೂಗಳು ಶಾಂತಿ ಪ್ರಿಯರಲ್ಲ, ಹಿಂದೂಗಳು ಏನಿದ್ರು ಹಿಂದುತ್ವದ ಹೆಸರಲ್ಲಿ ಅಶಾಂತಿಯನ್ನ ಹಾಡ್ತಾರೆ ಅನ್ನುವಂತ ಮಾತನ್ನ ಮೊನ್ನೆ ಹೇಳಿದ. ಈ ಹಿಂದೆ ಸ್ಯಾಫ್ರನ್ ಟೆರರ್ ಅನ್ನುವಂತ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿ ಸ್ವಲ್ಪ ಹಿಂದೂಗಳ ವಿರುದ್ಧ ಸಮರ ಸಾರುವಂತ ವ್ಯವಸ್ಥೆ ಅಂತ ಈ ವ್ಯಕ್ತಿ ಮಾಡಿದ್ದ. ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಧರ್ಮವನ್ನ ತಂದಿದ್ದಾನೆ ಅನ್ನುವಂಥದ್ದನ್ನ ಇವ್ರು ಒಪ್ಕೊಂಡಂತಿದೆ. ಈ ರಾಹುಲ್ ಗಾಂಧಿಗೆ ಬೇರೆ ಏನ್ ಸಹ ತೋರುದಿಲ್ಲ, ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರುದಿಲ್ಲ. ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ.